ಡಾಕ್ಟರ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರಾ, ರಿಯಲ್ ಡಾಕ್ಟರ್ ನೋಡ್ದಂಗೆ ಆಗುತ್ತೆ. ಸೊ ನೀವು ರಿಯಲ್ ಲೈಫಲ್ಲಿ ಡಾಕ್ಟರ್ ಆಗಬೇಕು ಅಂತ ಇದ್ರಂತೆ. ಅದೇನೋ ಚಿಕ್ಕ ವಯಸ್ಸಲ್ಲಿ ಪಿ ಆರ್ ಕೆ ಬ್ಯಾನರ್ ಅಶ್ವಿನಿ ಮೇಡಮ್ ಹೇಗೆ ನೋಡಿಕೊಂಡ್ರು, ಆಶಿಕಾ ಅವ್ರಿಗೆ ಎಷ್ಟು ರೆಮ್ಯುನೇಷನ್ ಕೊಟ್ಟರು. ನೀವು ಡಾಕ್ಟರ್ ಪ್ರೊಫೆಷನ್ನ ಎಷ್ಟು ಇಷ್ಟಪಡ್ತಿದ್ದೀರಾ ಅಂದರೆ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಬೀಚ್ಗೂ ನೀವು ಡಾಕ್ಟರ್ ಡ್ರೆಸ್ಸಲ್ಲಿ ಹೋಗಿದ್ದೀರಾ. ಟ್ರೀಟ್ಮೆಂಟ್ ಕೊಡ್ಬೋದು ಈಗ ನೀವು ಎಮರ್ಜೆನ್ಸಿ ಇದ್ರೆ. ಎಮರ್ಜೆನ್ಸಿ ಯಾ ಯಾ ಹೀರೋಯಿನ್ಸ್ಗೆ ಇಲ್ಲಿ ಒಳ್ಳೆ ರೋಲ್ ಬರೀತಾರ? ಸ್ಟೋರಿ ಓರಿಯೆಂಟೆಡ್, ಸ್ಟೋರಿ ಶುಡ್ ಡ್ರೈವ್, ನಾಟ್ ಜಸ್ಟ್ ಹೀರೋ. ರೋಲ್ ಆಲ್ವೇಸ್ ಒಳ್ಳೇದು, ಗೆಲುವು ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಯಾವ್ದಾದ್ರು ಸಿನಿಮಾ ಸೋತಾಗ ಕೇಳಿದಾಗ, ಕತೆ ಕೇಳಿದಾಗ ಅಥವಾ ನಾವು ಶೂಟ್ ಮಾಡಿದಾಗ ತುಂಬ ಎಕ್ಸೈಟಿಂಗ್ ಆಗಿ ಚೆನ್ನಾಗಿ ಅನ್ಸಿರುತ್ತೆ. ಬಟ್ ಚೆನ್ನಾಗಿ ಕ್ವೆಶನ್ಸ್ ಕೇಳಿದ್ರಲ್ಲ, ವೆರಿ ಸೂಪರ್, ವೆರಿ ಗುಡ್ ಕ್ವೆಶನ್. ಏನೋ ತುಂಬ ರೊಟೀನ್ ಆಗಿ ಆನ್ಸರ್ ಮಾಡ್ದಂಗೆ ಅನ್ಸಲಿಲ್ಲ. ಗುಡ್. ನಮಸ್ಕಾರ, ನಾನು ನವೀನ್, ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ O2 ಸಿನಿಮಾ ಟೀಮ್ ಇದೆ, ಮಾತಾಡ್ಸೋಣ. ಆಶಿಕ್ ಅವರು ಇದ್ದಾರೆ, ಹಾಗೆಯೇ ಪ್ರವೀಣ್ ತೇಜ್ ಅವರು ಇದ್ದಾರೆ. ಮೇಡಮ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಸೂಪರ್. ನಾವೆಲ್ಲ ಅಂದರೆ ಜನಗಳೆಲ್ಲ ಎಲೆಕ್ಷನ್ ಬೂತಲ್ಲಿ ಓಟ್ ಹಾಕ್ಬೇಕು ಅಂತ ರೆಡಿ ಆಗಿದ್ರು. ನೀವು ಥಿಯೇಟ್ರಲ್ಲಿ ಓಟ್ ಹಾಕ್ಬೋದು ಅಂತ ತೋರಿಸಿದ್ದೀರಾ. ಓಟು ಕರೆಕ್ಟ್. ಓಟು ಬಗ್ಗೆ ಮೊದಲನೇದಾಗಿ ಹೇಳೋದಾದರೆ, ಒಂದು ತುಂಬ ವಿಭಿನ್ನವಾಗಿರುವಂಥ ಒಂದು ಸ್ಕ್ರಿಪ್ಟ್ ಇದಾಗಿದೆ. ಆ್ಯಂಡ್ ಪಿ ಆರ್ ಕೆ ಸಂಸ್ಥೆಯಿಂದ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇದೆ. ಆ್ಯಂಡ್ ಇದು ಒನ್ ಆಫ್ ದ ವೆರಿ 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 ಗುಡ್ ಫೈನೆಸ್ಟ್ ಫಿಲಮ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಹೊಸ ರೀತಿಯಾದ ಎಕ್ಸೈಟಿಂಗ್ ವಿಷಯಗಳು ಹೇಳುವಂಥದ್ದಿದೆ ಸಿನಿಮಾದಲ್ಲಿ. ಸೊ ಅದನ್ನೆಲ್ಲ ಟ್ರೇಲರಲ್ಲೂ ನೋಡಿದ್ರೆ ಹೆಚ್ಚಾಗಿ ಬಿಟ್ಕೊಟ್ಟಿಲ್ಲ. ಒಂದಷ್ಟು ಥ್ರಿಲ್ಲಿಂಗ್ ಆಸ್ಪೆಕ್ಟ್ಸ್ ಇದೆ, ಮೆಡಿಕಲ್ ಒಂದಷ್ಟು ಥ್ರಿಲ್ಲಿಂಗ್ ಎಲಿಮೆಂಟ್ಸ್ ಇದೆ. ಆ್ಯಂಡ್ ರಿಸರ್ಚ್ ಬಗ್ಗೆ ಏನೋ ಹೇಳ್ತಿರೋದು, ಹಾಸ್ಪಿಟಲ್ ಡಾಕ್ಟರ್ಸ್, ಆಮೇಲೆ ಲವ್ ಸ್ಟೋರಿ, ಸೊ ಎಲ್ಲವೂ ಮಿಕ್ಸ್ ಆಗಿರುವಂಥದ್ದು ಓಟುವಲ್ಲಿದೆ. ಸೊ ಯಾ, ಇಟ್ಸ್ ವೆರಿ ಸ್ಪೆಷಲ್. ಸರ್, ಓಟು ಬಗ್ಗೆ ನೀವು ಏನು ಹೇಳ್ತೀರಾ ಫಸ್ಟ್? ಕರೆಕ್ಟ್, ಆಶಿಕ್ ಅವ್ರು ಹೇಳ್ದಂಗೆ ಏನು ಮೆಡಿಕಲ್ ಥ್ರಿಲ್ಲರ್ ಅಂತ ಹೇಳ್ತಿದ್ರಲ್ಲ, ಇದರಲ್ಲಿ ಒಂದು ಕಾನ್ಸೆಪ್ಟ್ ಅಂದರೆ ಫ್ಯೂಚರಲ್ಲಿ ಆಗ್ಬೋದಾದಂಥ ಒಂದು ಲಾಜಿಕಲ್ ವಿಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ವೆರಿ ಸಿಂಪಲ್ ವೇ, ವೆರಿ ಎಂಟರ್ಟೈನಿಂಗ್ ಆಗೂ ಇರುತ್ತೆ, ವೆರಿ ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಯಾ ಥ್ರಿಲ್ಲಿಂಗ್ ಆಗೂ ಇರುತ್ತೆ. ಮೇಡಮ್, ಇದು ಮೆಡಿಕಲ್ ರಿಲೇಟೆಡ್ ಸಿನಿಮಾ, ಸೊ ಹಾಸ್ಪಿಟಲು ಅದೆಲ್ಲ ಬರುತ್ತೆ. ನಿಮಗೆ ರಿಯಲ್ ಲೈಫಲ್ಲಿ ಸೂಜಿ ಚುಚ್ಚಿಸ್ಕೊಬೇಕು ಅಂದರೆ ಭಯ ಇದೆಯಾ ಇವಾಗಲೂ? ಆ್ಯಕ್ಚುಲಿ ಎಷ್ಟೋ ಜನ ಹೆದರ್ಕೋತಾರೆ, ಲೈಕ್ ನಾನು ಫಸ್ಟ್ ಹೆದರ್ತಿದ್ದೆ, ಬಟ್ ಒಂದ್ಸಲಿ ಎರಡು ಸಲ ಚುಚ್ಚಿಸ್ಕೊಂಡ್ಮೇಲೆ ಏನೂ ಇಲ್ಲ. ಹಾಂ, ಚುಚ್ಚಿಸ್ದಾ, ಓಕೆ, ಒಂದು ಚುಚ್ಚಿಸ್ಕೊಂಡು ಬಂದುಬಿಟ್ಟು. ಬಟ್ ಅದು ಈಗ ಜ್ವರ ಅಂತೆಲ್ಲ ಬಂದಾಗ ಒಂದ್ಸಲ ಚುಚ್ಚಿಸ್ಕೊಂಡು ಬಂದರೆ ಒಂಥರ ತುಂಬಾ ಬೇಗ ಅದ್ರದ್ದು ರಿಸಲ್ಟ್ ಕಾಣುತ್ತೆ. ಸೊ ಇನ್ಸ್ಟೆಡ್ ಆಫ್ ಟೇಕಿಂಗ್ ಟ್ಯಾಬ್ಲೆಟ್ಸ್, ನನಗೆ ಐ ಪ್ರಿಫರ್ ಇಂಜೆಕ್ಷನ್ ಓನ್ಲಿ. ಸೇಮ್ ಮೇಡಮ್. ಸೊ ಯಾ, ಇಂಜೆಕ್ಷನ್ ಇಸ್ ಮಚ್ ಬೆಟರ್. ಈಸಿ ಮೆಥಡ್ ಇದೆ ಇಂಜೆಕ್ಷನ್. ಫಸ್ಟಿಗೆ ನಾನು ತುಂಬ ಹೆದರ್ತಾ ಇದ್ದೆ. ಇಂಜೆಕ್ಷನ್ ತಗೋವಾಗ ಮನಸ್ಸಿಗೆ ನೀವೇ ಹೇಳ್ಕೋಬೇಕು, ಇರಬೇಕಷ್ಟಿದ್ದಷ್ಟು ನೋವಾಗುತ್ತೆ ಅಂತ. ಅಷ್ಟೇ ಆಗೋದು ಆ್ಯಕ್ಚುಲಿ. ಬಟ್ ನಾವು ಅದನ್ನು ವಿಜುಲೈಸ್ ಮಾಡ್ಕೊಂಡು ಅದು ಒಳಗಡೆ ಹೋಗುತ್ತೆ ಅಂದ್ಕೊಂಡಾಗ ಅದು ಭಯ. ನೋಡಿದ್ರೆ ಒಂಥರ ಆಗುತ್ತೆ, ನೋಡಿದಂಗೆ ಎಲ್ಲ ಅಂದ್ಕೊಂಡು ಒಂದು ಸ್ವಲ್ಪ ಅನ್ಸುತ್ತೆ ಅಷ್ಟೇ. ಸೊ ಯಾರ್ಯಾರು ಎದ್ರುಕೊಂತಿರೋ ಸುಜಿ ಚುಚ್ಚಿಸ್ಕೊಳಕ್ಕೆ, ಇಟ್ಸ್ ನಥಿಂಗ್. ಒಬ್ಬೊಬ್ರಿಗೂ ಆ್ಯಕ್ಚುಲಿ ತುಂಬಾನೇ ಫೋಬಿಯಾ ಇರುತ್ತೆ, ಲೈಕ್ ಲಿಟ್ರಿ ಸೂಜಿ ಅಂದರೆ ಓಡ್ತಾರೆ, ಒಂದಷ್ಟು ಟ್ಯಾಬ್ಲೆಟ್ ಬೇಕಾದ್ರೆ ಹಾಕೊತಾರೆ. ಬಟ್ ಐ ಆಮ್ ಸಂಬಡಿ ಆಪೋಸಿಟ್, ನಂಗೆ ಟ್ಯಾಬ್ಲೆಟ್ಸ್ಗಳಂದ್ರೆ ಹಿಂಸೆ. ಒಂದೇ ಸಲ ರಿಲೀಫ್ ಸಿಕ್ಬಿಡ್ಲಪ್ಪ ಸಾಕು ಅಂತ ಇಂಜೆಕ್ಷನ್ ಹಾಕ್ಸ್ಕೊಬಿಡೋಣ ಅನ್ಸುತ್ತೆ. ಮೇಡಮ್, ಆಶಿಕಾ ಅಂದರೆ ನಾವು ದ ಕಮರ್ಷಿಯಲ್ ಸಿನಿಮಾದಲ್ಲಿ ನೋಡ್ತಾ ಇದ್ವಿ, ದೊಡ್ಡ ದೊಡ್ಡ ಕಮರ್ಷಿಯಲ್ ಸಿನಿಮಾ ಸೆಟ್ ಸಾಂಗು ಈ ಥರದ್ರಲ್ಲಿ ನೋಡ್ತಾ ಇದ್ವಿ. ಇದು ಕಂಪ್ಲೀಟ್ ಚೇಂಜು. ನೀವು ಒಬ್ಬ ನಟಿಯಾಗಿ ಹೆಂಗೆ ಚೂಸ್ ಮಾಡಿದ್ರಿ ಅಂತ ಅಂದರೆ, ಒಬ್ಬ ಜನ ಹೆಂಗೆ ತೊಗೊಂತಾರೆ ಅನ್ನೋದು ಒಂದು ಮನಸ್ಸಲ್ಲಿ ಇರುತ್ತೆ, ಪ್ರತಿ ಸಿನಿಮಾ ಆಯ್ಕೆನೂ ಯೋಚನೆ ಮಾಡಬೇಕಾಗುತ್ತೆ. ಸೊ ನೀವು ಹೆಂಗೆ ಮಾಡಿದ್ರಿ ಅಂತ? ಸಿ, ಆಸ್ ಆ್ಯಕ್ಟರ್ಸ್ ನಾವು ಎಲ್ಲ ರೀತಿಯಾದ ಸಬ್ಜೆಕ್ಟು, ಎಲ್ಲ ರೀತಿಯಾದ ರೋಲ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ ಅವರ್ ಕೆರಿಯರ್ ವೆನ್ ವಿ ಲುಕ್ ಬ್ಯಾಕ್, ಯಾವ್ಯಾವ ರೀತಿಯಾದ ಪಾತ್ರಗಳು ಮಾಡಿದೀವಿ ಅನ್ನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನ ಬರೀ ಕಮರ್ಷಿಯಲ್ ಗ್ಲಾಮರಸ್ ಸೀನ್ಸ್, ಗ್ಲಾಮರಸ್ ಸಿನಿಮಾಗಳು ಅಲ್ಲದೆ ಒಂದಷ್ಟು ಪರ್ಫಾರ್ಮೆನ್ಸು ಮಾಡಿದ್ದೀನಿ. ಬಟ್ ಇಟ್ ವಾಸ್ ಅ ಬಿಗ್ ಕಮರ್ಷಿಯಲ್ ಫಿಲಮ್, ಅದರೊಳಗೆ ಪರ್ಫಾರ್ಮೆನ್ಸಸ್ ಇರ್ತಿತ್ತು. ಬಟ್ ಆಲ್ ಇನ್ ಆಲ್ ಒಂದು ಪರ್ಫಾರ್ಮರ್ ಆಗಿ ಇದುವರೆಗೂ ಆಶಿಕಾ ನೋಡಿರಲಿಲ್ಲ. ಸೊ ದಿಸ್ ವಾಸ್ ಒನ್ ಆಪರ್ಚುನಿಟಿ ನನಗೆ. ಫಸ್ಟ್ ಕಾಲ್ ಬಂದಾಗ ಫಸ್ಟ್ ಟು ಸೇ ಯಸ್ ವಾಸ್ ಪುನೀತ್ ಸರ್ಸ್ ಪ್ರೊಡಕ್ಷನ್, ಪಿ ಆರ್ ಕೆ ಸಂಸ್ಥೆಯಿಂದ ಒಳ್ಳೆ ಸಿನಿಮಾಗಳು ಬರುತ್ತೆ. ಸೆಕೆಂಡ್ಲಿ ವಾಸ್ ದ ಸ್ಕ್ರಿಪ್ಟ್. ಈ ಸ್ಕ್ರಿಪ್ಟ್ ನೋಡಿದಾಗ ನಾನು ಫುಲ್ ಎಂಟೈರ್ ಸ್ಕ್ರಿಪ್ಟ್ ಓದ್ದೆ. ಇದೆ ಫಸ್ಟ್ ಟೈಮ್ ನಾನು ಫುಲ್ ಸ್ಕ್ರಿಪ್ಟ್ ಓದಿದ್ದು ವಿತೌಟ್ ಟೇಕಿಂಗ್ ನರೇಷನ್. ನಾನು ಯಾವಾಗಲೂ ನರೇಷನ್ ಕೇಳೋಕೆ ಇಷ್ಟಪಡ್ತೀನಿ. ಬಟ್ ಇಲ್ಲ, ವಿ ಇನ್ಸಿಸ್ಟ್ ದಟ್ ನೀವು ಇದನ್ನು ಓದಬೇಕು, ಬಿಕಾಸ್ ತುಂಬಾ ಸ್ಕ್ರೀನ್ ಪ್ಲೇ ಆಗಲಿ ಎಲ್ಲದರಲ್ಲೂ ತುಂಬ ಡಿಫ್ರೆಂಟ್ ಆಗಿದೆ. ಸೊ ನೀವು ಸೀನ್ ಟು ಸೀನ್ ಪೇಜ್ ಓದಿ ಅಂತ. ಸೊ ಐ ಈಸ್ಲಿ ಲೈಕ್ ಟುಕ್ 2 ಡೇಸ್.
ನೀಟಾಗಿ ಓದಿದ್ಮೇಲೆ ನನಗೆ ಕಾಡ್ತಾ ಇತ್ತು ಒಂಥರ. ಐ ನೆವರ್ ಫೆಲ್ಟ್ ದಿಸ್ ಫಾರ್ ಎನಿ ಫಿಲಮ್. ಸೊ ಫಸ್ಟ್ ಟೈಮ್ ನನಗೆ ಈ ಥರ ಇಷ್ಟೊಂದು ಕಾಡೋ ಥರ ಈ ಒಂದು ಕ್ಯಾರೆಕ್ಟರ್ಸ್ ಆಗಿರಲಿ, ಕತೆ ಎಲ್ಲವೂ ತುಂಬಾ ಎಕ್ಸೈಟಿಂಗ್ ಅನಿಸ್ತು. ಆ್ಯಂಡ್ ಐ ವಾಸ್ ಲೈಕ್ ಈ ಸಿನಿಮಾನ ನಾನು ಬೇರೆ ಯಾರಿಗೂ ಬಿಟ್ಕೊಡ್ಬಾರ್ದು, ನಾನೇ ಮಾಡಬೇಕು ಅನ್ನಿಸ್ತು. ಸೊ ಇದು ಫಸ್ಟ್ ಟೈಮ್ ನನಗೆ ಹಿಂಗೆ ಅನಿಸಿದ್ದು. ಸೊ ಇಟ್ ವಾಸ್ ಒನ್ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ ಅದು ಈ ರೀತಿಯಾದ ಓಟು ಸಿನಿಮಾ ಮೂಲಕ ಆಗ್ತಾ ಇದೆ ಅಂತ. ಸೊ ಅಂದರೆ ಎಲ್ಲರಿಗೂ ಅಷ್ಟೇ, ಒಂದು ಆಪರ್ಚುನಿಟಿ ಸಿಗಬೇಕು ಆ್ಯಕ್ಟಿಂಗ್ನ ಪ್ರೂವ್ ಮಾಡೋಕ್ಕೆ. ಯಾವುದೇ ರೀತಿಯಾದ ಸಿನಿಮಾಗಳಲ್ಲಾದರೂ ಆ್ಯಸ್ ಆ್ಯಕ್ಟರ್ಸ್ ವಿ ಆಲ್ವೇಸ್ ಕ್ಯಾನ್ ಸ್ಟ್ಯಾಂಡ್ ಔಟ್. ಬಟ್ ನಿಮಗೆ ಅಂತಲೇ ಒಂದು ಇಡೀ ಸಿನಿಮಾದಲ್ಲಿ ಒಂದು ಪ್ರಾಮಿನೆಂಟ್ ರೋಲ್ ಇದೆ ಅಂದಾಗ ದೇರ್ಸ್ ಅ ಡಿಫ್ರೆಂಟ್ ಪ್ರಿಪ್ರೇಷನ್, ದೇರ್ಸ್ ಅ ಡಿಫ್ರೆಂಟ್ ವೇ ಆಫ್ ಪೋರ್ಟ್ರಿಯಲ್. ಸೊ ಅದು ನನಗೆ ಓಟುಲ್ ಎಕ್ಸ್ಪೀರಿಯನ್ಸ್ ಆಯಿತು. ಆ್ಯಂಡ್ ಐ ಆಮ್ ಶೋರ್ ಜನಕ್ಕೂ ಇಷ್ಟ ಆಗುತ್ತೆ, ಬಿಕಾಸ್ ನೋಡಿರೋರೆಲ್ಲ ನಮ್ಮ ಡೈರೆಕ್ಟರ್ಸ್ ಆಗಲಿ ಎಲ್ಲರೂ ದೇರ್ ಆಲ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಅಶ್ವಿನಿ ಮ್ಯಾಮ್ ಕೂಡ ವೆನ್ ಶಿ ಸಾ ಶಿ ಲೈಕ್ ಯು ಹ್ಯಾವ್ ಆಕ್ಟೆಡ್ ಸೋ ವೆಲ್, ಲೈಕ್ ಮುಂಚೆ ನೋಡಿಲ್ದಿರೋ ಆಶಿಕಾ ಇದು ಅಂತ. ಸೊ ಇಟ್ ಫೀಲ್ಸ್ ಗುಡ್ ಆ ರೀತಿ ಅದೊಂದಷ್ಟು ಒಪಿನಿಯನ್ಸು ಕಾಂಪ್ಲಿಮೆಂಟ್ಸ್ ಸಿಕ್ಕಾಗ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಸಿನಿಮಾ ರಿಲೀಸ್ ಆದಾಗ ಜನ ನೋಡಿ ಹೇಗೆ ಅನ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಅನ್ಕೊತಿದ್ದೆ. ಕಮರ್ಷಿಯಲ್ ಸಿನಿಮಾಗಳಲ್ಲಿ ಡ್ಯಾನ್ಸು ಸಾಂಗ್ಸ್ ಇವೆಲ್ಲ ಇರ್ತಿತ್ತು, ಅದನ್ನು ಮಿಸ್ ಮಾಡ್ಕೊತಾರ ಅಂತ. ಬಟ್ ಆ ರೀತಿಯಾದ ಸಿನಿಮಾಗಳು ತುಂಬ ಮಾಡಿದ್ದೀನಿ ಆ್ಯಂಡ್ ಮುಂದಕ್ಕೂ ಮಾಡ್ತೀನಿ. ಸೊ ದಿಸ್ ಇಸ್ ಫಾರ್ ಅ ಚೇಂಜ್ ಅಂತ ಹೇಳ್ಬೋದು. ಓಕೆ ಸರ್, ಈ ಸಿನಿಮಾ ಮೆಡಿಕಲ್ ರಿಲೇಟೆಡ್ ಸಿನಿಮಾ ಅಂದಿದ ತಕ್ಷಣ ತುಂಬ ಮೆಚೂರ್ಡ್ ಆಡಿಯನ್ಸ್ ಇರ್ತಾರೆ, ತುಂಬ ಸಿನಿಮಾಗಳನ್ನು ನೋಡ್ತಾ ಇರ್ತಾರೆ, ಓ ಟಿ ಟಿ ಎಲ್ಲ ಫಾಲೋ ಮಾಡ್ತಿರ್ತಾರೆ, ಬೇರೆ ಭಾಷೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾ ಇರ್ತಾರೆ, ಅವ್ರಿಗೆ ತುಂಬ ಅರ್ಥ ಆಗ್ಬಿಡುತ್ತೆ. ನಾರ್ಮಲ್ ಸಿನಿಮಾ ನೋಡೋರ್ಗೂ ಈ ಸಿನಿಮಾ ಅರ್ಥ ಆಗುತ್ತಾ ಅಂದರೆ ಕಮರ್ಷಿಯಲ್ ಸಿನಿಮಾ ಈ ಥರ ಎಂಟರ್ಟೈನಿಂಗ್ ಸಿನಿಮಾ ನೋಡ್ತಾರಲ್ಲ, ನಾರ್ಮಲ್ ಆಡಿಯನ್ಸ್ಗೆ ಅರ್ಥ ಆಗುತ್ತಾ ಈ ಸಿನಿಮಾ? ಇಲ್ಲ ಅಂದರೆ ಈ ಓಟು ಅನ್ನೋ ಹೆಸರಾಗಿರ್ಬೋದು ಅಥವಾ ಮೆಡಿಕಲ್ ಥ್ರಿಲ್ಲರ್ ಅನ್ನೋ ಹೆಸರು ಅದೆಲ್ಲ ಸ್ವಲ್ಪ ಏನೋ ಏನೋ ಇನ್ನೊಂದು ವಾಟ್ ಇಸ್ ದಟ್ ಬಿಗಿನಿಂಗ್ ಅಲ್ಲಿ ಇತ್ತಲ್ಲ ಜಾನ್ರ ಮೆಡಿಕಲ್ ಅನ್ನೋ ಸೈನ್ಸ್ ಫಿಕ್ಷನ್ ಈ ಪದಗಳಲ್ಲಿ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಫಿಸಿಕ್ಸ್ ಓರಿಯೆಂಟೆಡ್ ಇರುತ್ತೆ, ಅದು ನಮ್ಗೆ ಅರ್ಥ ಆಗಲ್ಲ ಇಂಟೆಲಿಜೆನ್ಸ್ ಮಾತ್ರ. ಬಟ್ ನಮ್ಗೆಲ್ರಿಗೂ ಆಕ್ಸಿಜನ್ ಅಂದರೆ ನಾವು ಉಸಿರಾಡದೆ ಯಾರು ಇರೋಕ್ಕಾಗಲ್ಲ. ಸೊ ಅದು ಆರ್ಗನ್ಗಳಿಗೂ ಅಷ್ಟೇ ಮುಖ್ಯ, ಅದನ್ನು ತುಂಬ ವೆರಿ ಸಿಂಪಲ್ ವೇ ಆಕ್ಸಿಜನ್ ನಮ್ಮ ಆರ್ಗನ್ಗಳಿಗೆ ಹೇಗೆ ವರ್ಕ್ ಆಗುತ್ತೆ, ಆರ್ಗನ್ಗಳನ್ನು ಆಕ್ಸಿಜನ್ ಮೂಲಕ ಹೇಗೆ ಜಾಸ್ತಿ ಹೊತ್ತು ಜೀವಂತವಾಗಿ ಇಡ್ಬೋದು ಅನ್ನೋ ವಿಷಯನ ತುಂಬ ಸಿಂಪಲ್ಲಾಗಿ, ಜೊತೆಗೆ ಒಳ್ಳೆ ಲವ್ ಸ್ಟೋರಿ ಇದೆ ಸಿನಿಮಾದಲ್ಲಿ. ಆಶಿಕ್ ಅವರಿದ್ದಾರೆ, ನಾನಿದ್ದೀನಿ, ರಾಘವ ನಾಯಕ್ ಅಂತ ಈಸ್ ಅ ಡೈರೆಕ್ಟರ್ ಕಮ್ ಇನ್ನೊಂದು ಪಾತ್ರ ಮಾಡಿದ್ದಾರೆ. ಸೊ ನಮ್ಮ ಮೂರು ಜನ ಮಧ್ಯದಲ್ಲಿ ಒಂದು ಲವ್ ಕೂಡ ಇದೆ, ರಿಲೇಷನ್ಶಿಪ್ಪು ಆ ಥರದ ವಿಷಯನೂ ಇದೆ. ಸೊ ಎಲ್ಲರಿಗೂ ಅರ್ಥ ಆಗುತ್ತೆ, ಔಟ್ ಆ್ಯಂಡ್ ಔಟು ಎಲ್ಲ ವಯಸ್ಸಿನವ್ರಿಗೂ ಎಲ್ಲ ವರ್ಗದ ಅಂದರೆ ಈ ಕಮರ್ಷಿಯಲ್ ಸಿನಿಮಾ ಕಾಂಟೆಂಟ್ ಸಿನಿಮಾ ನೋಡೋ ಎಲ್ಲರಿಗೂ ಅರ್ಥ ಆಗೋ ಥರದ ಸಿಂಪಲ್ ಸಿನಿಮಾ. ಡಾಕ್ಟರ್ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣ್ತೀರಾ, ರಿಯಲ್ ಡಾಕ್ಟರ್ ನೋಡ್ದಂಗೆ ಆಗುತ್ತೆ. ಸೊ ನೀವು ರಿಯಲ್ ಲೈಫಲ್ಲಿ ಡಾಕ್ಟರ್ ಆಗಬೇಕು ಅಂತ ಇದ್ರಂತೆ ಅಂತ ಪ್ರೆಸ್ ಮೀಟಲ್ಲಿ ನೀವು ಹೇಳಿದ್ರಿ, ಯಾಕೆ ಆಗಲಿಲ್ಲ ಅದು? ಅದೇನೋ ಚಿಕ್ಕ ವಯಸ್ಸಲ್ಲಿ ಒಂದೊಂದು ಟೈಮಿಗೆ ಬಂದಾಗ್ಲೂ ಒಂದೊಂದು ಆಗಬೇಕು ಅನ್ಕೊಂತಿರ್ತೀವಲ್ಲ, ಎಸ್ಪೆಷಲಿ ಡಾಕ್ಟರ್. ಆಮೇಲೆ ಟೀಚರ್ ಆಗಬೇಕು ಒಂದು ಪಾಯಿಂಟ್ ಆಫ್ ಟೈಮ್. ನಾವು ಆಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಟೀಚರ್ಸ್ ಜೊತೆನೇ ಇದ್ದು ಟೀಚರ್ಸ್ ಜೊತೆ ಸ್ಕೂಲದ್ದು ನಾನು ಟೀಚರ್ ಆಗಬೇಕು ಟೀಚರ್ ಆಗಬೇಕು ಅನ್ನೋದಿರುತ್ತೆ. ಬಟ್ ನನಗೆ ಫಸ್ಟಿಂದನೂ ಒಂದು ಅದೇನೋ ಡಾಕ್ಟರ್ಸ್ಗೆ ತುಂಬ ಒಂದು ರಿಸ್ಪೆಕ್ಟ್ ಇರುತ್ತಲ್ಲ, ನಾವೆಲ್ಲ ತುಂಬ ಒಂಥರ ಹೆದರೋದು ಅಥವಾ ಅದೊಂದು ಡಿಗ್ನಿಟಿನೇ ಬೇರೆ ಆ ಒಂದು ಪ್ರೊಫೆಷನ್ಗೆ. ಸೊ ಡಾಕ್ಟರ್ಗೆ ಏನು ಸುಳ್ಳೇಳಿಲ್ಲ. ಸೊ ಐ ಆಲ್ವೇಸ್ ಥಾಟ್ ಓಕೆ ಡಾಕ್ಟರ್ ಪ್ರೊಫೆಷನ್ ಒಂದು ತುಂಬ ರೆಸ್ಪೆಕ್ಟ್ಫುಲ್ ಡಿಗ್ನಿಟಿ ಇರುವಂಥ ಜಾಬು, ನಾನು ಮಾಡಬೇಕು ನಾನು ಡಾಕ್ಟರ್ ಆಗಬೇಕು ಅಂತ. ಬಟ್ ಬೆಳೀತಾ 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 ಯಾವಾಗ ಹೈಸ್ಕೂಲ್ಗೆ ಬಂದು ಈ ಬಯಾಲಜಿ ಬುಕ್ಸ್ ನೋಡೇನೆ ಆ ಪೇಜಸ್ ನೋಡೋದು, ಆ್ಯಂಡ್ ನಾವು ಹೈಸ್ಕೂಲ್ಗೆ ಬಂದಮೇಲೆ ನಮ್ಮ ದೇರ್ಸ್ ಅ ಪಾಯಿಂಟ್ ವಿ ಡಿಸೈಡ್ ಕಾಮರ್ಸ್ ತೊಗೊಬೇಕೋ ಸೈನ್ಸ್ ತೊಗೊಳ್ಬೇಕೋ ಅಥವಾ ನಮಗೆ ಪ್ರಿಫರ್ಡ್ ಸಬ್ಜೆಕ್ಟ್ಸ್ಗಳು ನಮ್ಗೆ ಆವಾಗಲೇ ಗೊತ್ತಾಗೋದು ಟೆಂತ್ ಟೈಮಲ್ಲೇ. ಸೊ ನನಗೆ ಅವಾಗ ಅನ್ನಿಸ್ತು ದಿಸ್ ಅ ಲಾಟ್ ಆಫ್ ಟೈಮ್ ಯೂನಿಟ್ ಟು ಸ್ಪೆಂಡ್ ಆಸ್ ಡಾಕ್ಟರ್ಸ್. ಡಾಕ್ಟರ್ಸ್ದು ಜಾಬ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಜಾಬ್ಗೆ ಹೋಗೋಕ್ಕೇ ತುಂಬಾ ಒಂದು ಎಫರ್ಟ್ ಆಗಲಿ ಹಾರ್ಡ್ ವರ್ಕ್ ತುಂಬಾ ಇದೆ. ಹಾಗಂತ ಹಾರ್ಡ್ ವರ್ಕ್ ಹಾಕಲ್ಲ ಅಂತಲ್ಲ, ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನಗೆ ಸೈನ್ಸ್ ಮೇಲೆ ಅಷ್ಟು ಆಸಕ್ತಿ
ಇರಲಿಲ್ಲ ಹೈಸ್ಕೂಲ್ಗೆ ಬರೋ ಅಷ್ಟರೊಳಗೆ. ಸೊ ಐ ಥಾಟ್ ನನಗೆ ಜಾಸ್ತಿ ಕಾಮರ್ಸ್ ಎಕನಾಮಿಕ್ಸ್ ಅದ್ರ ಕಡೆ ಜಾಸ್ತಿ ಇಂಟ್ರೆಸ್ಟ್ ಇದ್ದಿಂದ ನಾನು ಕಾಮರ್ಸ್ ತಗೊಂಡೆ. ಸೊ ಒನ್ಸ್ ಐ ಟುಕ್ ಅಪ್ ಕಾಮರ್ಸ್ ಐ ಹ್ಯಾಡ್ ಟು ಗಿವ್ ಅಪ್ ಆನ್. ನೀವು ಇಂಡಸ್ಟ್ರಿಗೆ ಬಂದ ಮೇಲೇ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಂತ ಅನ್ಸುತ್ತೆ. ಹೌದು ಹೌದು ಹೌದು. ಸೊ ಬಿ ಕಾಮ್ ಸೊ ನಾನು ಮಾಡ್ತಾ ಇರ್ಬೇಕಾದ್ರೆ ಆ್ಯಂಡ್ ದೆನ್ ಐ ಥಾಟ್ ಯಾವಾಗ ಮೂವೀಸ್ ಎಲ್ಲ ಶುರು ಮಾಡಿದ್ನೋ ಅಂದರೆ ಫಸ್ಟ್ ಪಿ ಯು ಅಷ್ಟರೊಳಗೆ ಐ ಹ್ಯಾಡ್ ದಟ್ ಇನ್ ಮೈ ಹೆಡ್ ಓಕೆ ನಾನು ಐ ಡೋಂಟ್ ಥಿಂಕ್ ಸೊ ನನಗೆ ಮೆಡಿಕಲ್ ಮಾಡೋಕ್ಕಾಗುತ್ತೆ. ಅಷ್ಟರ ಮಟ್ಟಿಗೆ ತುಂಬಾ ಎಫರ್ಟ್ ಹಾಕಿ ಹಾರ್ಡ್ ವರ್ಕ್ ಇರುತ್ತೆ ಆ್ಯಂಡ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸ್ ಅಂತ ಹೇಳ್ಬೋದು. ಸೊ ಐ ಆಮ್ ಸಂಬಡಿ ಹೂ ವಾಂಟ್ಸ್ ಟು ಎಂಜಾಯ್ ಲೈಫ್ ಆ್ಯಂಡ್ ಫ್ರೆಂಡ್ಸ್ ಜೊತೆ ಆಗಲಿ ಫ್ಯಾಮಿಲಿ ಜೊತೆ ಕಸಿನ್ಸ್ ಜೊತೆ ಆರಾಮಾಗಿರಬೇಕು ಅಂತ ಒಂದು ಇದು ಮಾಡ್ತಿದ್ದು. ಸೊ ಮೇ ಬಿ ಆಲ್ ಹ್ಯಾಪನ್ಸ್ ಫಾರ್ ಗುಡ್. ಈಗ ಡಾಕ್ಟರ್ಸ್ಗೆ ತುಂಬ ಕಷ್ಟ ಆಗುತ್ತೆ ಅಲ್ವಾ ಬೀಯಿಂಗ್ ಆ್ಯಕ್ಟರ್ಸ್ ಆಲ್ಸೋ. ಸೊ ಐ ಥಿಂಕ್ ಮೇ ಬಿ ಇಟ್ ಆಲ್ ಹ್ಯಾಪನ್ಡ್ ಫಾರ್ ಗುಡ್. ಆಗ ಬೇಡ ಅಂದ್ಕೊಂಡೆ, ಇವಾಗ ಆರಾಮಾಗಿ ಆಕ್ಟಿಂಗ್ ಜಾಬ್ನ ಮಾಡ್ತಾ ಇದ್ದೀನಿ. ನೀವು ಡಾಕ್ಟರ್ ಪ್ರೊಫೆಷನ್ನ ಎಷ್ಟು ಇಷ್ಟಪಡ್ತಿದ್ದೀರಾ ಅಂದರೆ ಟ್ರೈಲರಲ್ಲಿ ಗೊತ್ತಾಗುತ್ತೆ. ಬೀಚ್ಗೂ ನೀವು ಡಾಕ್ಟರ್ ಡ್ರೆಸ್ಸಲ್ಲೇ ಹೋಗಿದ್ದೀರಾ. ಯಾ ಲೈಕ್ ಆಸ್ ಡಾಕ್ಟರ್ಸ್ ಎಲ್ಲ ಕಡೆನೂ ಅವ್ರದ್ದೊಂಥರ ರೆಸ್ಪಾನ್ಸಿಬಿಲಿಟಿ. ಈಗ ನಾವು ಆ್ಯಸ್ ಆ್ಯಕ್ಟರ್ಸ್ ಹೇಗೆ ಎಲ್ಲಿ ಹೋದ್ರೂ ವಿ ವಿಲ್ ಬಿ ಆ್ಯಕ್ಟರ್ಸ್, ಅವರು ಎಲ್ಲೋದ್ರೂ ಅವ್ರು ಡಾಕ್ಟರ್ಸ್ ಆಗೇ ಇರ್ತಾರೆ. ಸೊ ದೇ ಕಾಂಟ್ ಗಿವ್ ಅಪ್. ಈಗ ಏನೋ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಬಂತು ಅಂದರೆ ದೇ ಹ್ಯಾವ್ ಟು ಜಸ್ಟ್ ಗೆಟ್ ಇನ್ ಟು ದ ಜಾಬ್ ಆ್ಯಂಡ್ ಬಿ ದ ಡಾಕ್ಟರ್ಸ್ ದೇರ್. ಸೊ ಇದೂ ಅಷ್ಟೇ, ಶ್ರದ್ಧಾ ಇಸ್ ಲೈಕ್ ಫುಲ್ ಟೈಮ್ ಡಾಕ್ಟರ್ ಫಿಲಮಲ್ಲಿ. ಸೊ ಎಲ್ಲೋದ್ರೂ ಸ್ಟೆತೋಸ್ಕೋಪ್ ಡಾಕ್ಟರ್ ಕೊಟ್ಟಿದ್ದೇ ಇರುತ್ತೆ ಶ್ರದ್ಧಾಗೆ. ಅವ್ರು ಡಾಕ್ಟರ್ ನೀವು ಪೇಷಂಟಾ ಅದು ನೀವು ನೋಡುವೆ. ಡಾಕ್ಟರು ಆಗ್ತಾರೆ, ಪೇಷಂಟು ಆಗ್ತಾರೆ, ಏನಕ್ಕೆ ಹೆಂಗೆ ಅನ್ನೋದನ್ನ ನೀವು ನೋಡ್ಬೇಕು. ಪಿ ಆರ್ ಕೆ ಬ್ಯಾನರಲ್ಲಿ ನೀವು ಹೇಳಿದ್ರಿ, ಒಂದು ಸ್ಟೋರಿನೇ ಹೇಳಿದ್ರಿ ಅಪ್ಪು ಸರ್ದು ಮತ್ತು ನಿಮಗೆ ಒಡನಾಟದ್ದು, ಅದ್ರದ್ದೊಂದು ಸಿಕ್ಕಾಗ ಏನನ್ನಿಸ್ತು ಅಂತ ಅಂದರೆ, ಎಕ್ಸ್ಪೆಷಲಿ ರಾಜ್ಕುಮಾರ್ ಸರ್ ಬ್ಯಾನರಲ್ಲಿ ಮಾಡಬೇಕಂತ ತುಂಬ ಜನಕ್ಕೆ ಆಸೆ ಇರುತ್ತೆ, ಪಿ ಆರ್ ಕೆ ಬ್ಯಾನರಲ್ಲಿ ತುಂಬ ಜನಕ್ಕೆ ಆಸೆ ಇರುತ್ತೆ. ನಿಮ್ಮ ಲೈಫ್ ಹಿಸ್ಟ್ರಿಯಲ್ಲಿ ಆ ಥರದ್ದೊಂದು ಆಯಿತು, ಸೊ ಅದೇ ಅನಿಸುತ್ತೆ ಅಂತ. ಅಪ್ಪು ಸರ್ಗೆ ಒಂದು ಒಳ್ಳೆ ಅಭ್ಯಾಸ ಏನಿತ್ತಂದರೆ, ಸಿನಿಮಾ ಇಂಡಸ್ಟ್ರಿಗೆ ಯಾರಾದರೂ ಹೊಸಬ್ರು ಬಂದರೆ ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ, ಚೆನ್ನಾಗಿ ಆ ಸಿನಿಮಾ ಹೆಸರಾದರೆ ಆ ಸಿನಿಮಾ ನೋಡಿಬಿಟ್ಟು ಡೈರೆಕ್ಟರ್ ಆಗಿರ್ಬೋದು, ಆ್ಯಕ್ಟರ್ ಆಗಿರ್ಬೋದು, ಅವ್ರನ್ನ ಕರೆಸಿ ಅವ್ರಿಗೆ ಅಪ್ರಿಷಿಯೇಟ್ ಮಾಡೋದು, ಅವ್ರನ್ನ ಮಾತಾಡ್ಸೋದು ಅವ್ರಿಗೊಂದು ಅಭ್ಯಾಸ ಇತ್ತು. ಅದೇ ಥರ ಚೂರಿ ಕಟ್ಟೆ ಆದಮೇಲೆ ನನಗೂ ಕರೆಸಿ ಚೆನ್ನಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿತ್ತು ಅಂತೆಲ್ಲ ಮಾತಾಡ್ಸಿದ್ರು. ಅದಾದಮೇಲೆ ಹೇಳಿದರು ನಮ್ಮ ಪ್ರೊಡಕ್ಷನ್ ಶುರುವಾಗಿದೆ, ಒಳ್ಳೆ ಸಿನಿಮಾ ಇದ್ದರೆ ಹೇಳ್ತೀನಿ, ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಮಾಡಿ ನಮ್ಮ ಜೊತೆ ಒಟ್ಟಿಗೆ ವರ್ಕ್ ಮಾಡೋಣ ಅಂತ ಹೇಳಿದರು. ಬಟ್ ಅವರಲ್ಲಿ ಏನಿತ್ತು ಅಂದರೆ, ಇವಾಗ ಜನರಲ್ಲಿ ಅಪ್ಪು ಸರ್ಗೆ ತುಂಬ ಜನ ಕತೆ ಹೇಳಕ್ಕೆ ಬರ್ತಾರೆ, ತುಂಬ ಜನರಿಗೆ ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಇಷ್ಟ ಇರುತ್ತೆ. ಬಟ್ ಅವ್ರದ್ದು ಅವ್ರ ಸ್ಕೇಲ್ ದೊಡ್ಡದು, ವರ್ಷಕ್ಕೊಂದು ಇಲ್ಲ ವರ್ಷಕ್ಕೆ ಎರಡು ಸಿನಿಮಾ ಮ್ಯಾಕ್ಸಿಮಮ್ ಮಾಡೋಕ್ಕಾಗತ್ತಲ್ಲ. ಸೊ ಈ ಟ್ಯಾಲೆಂಟ್ಗಳು ಅವ್ರು ಗುರುತಿಸಿರೋ ಟ್ಯಾಲೆಂಟ್ಗಳಿಗೆಲ್ಲ ಆಪರ್ಚುನಿಟಿ ಕ್ರಿಯೇಟ್ ಮಾಡೋದು ಇಟ್ ವಾಸ್ ಅ ಹೋಲ್ ಐಡಿಯಾ ಪಿ ಆರ್ ಕೆ ಪ್ರೊಡಕ್ಷನ್ ಶುರುವಾಗೋಕ್ಕೆ. ಅಂದರೆ ತುಂಬ ಜನರ ಜೊತೆ ವರ್ಕ್ ಮಾಡೋಕ್ಕಾಗದೇ ಇರೋ ಕ್ರಿಯೇಟರ್ ಆಗಿರ್ಬೋದು, ಆ್ಯಕ್ಟರ್ಗಳಾಗಿರ್ಬೋದು, ಅವ್ರಿಗೆಲ್ಲ ಬ್ರಿಡ್ಜ್ ಕರೆಕ್ಟ್ ಅಂದರೆ ಕಾಂಟೆಂಟನ್ನು ಹೇಳಬೇಕು, ಕಮರ್ಷಿಯಲ್ ಎಂಟರ್ಟೈನಿಂಗ್ ಆಗೂ ಇರಬೇಕು, ಈ ಐಡಿಯಾಗಳಿದ್ದು ಇದ್ದಾಗ ಎಲ್ರಿಗೂ, ಇವಾಗ ಸಿನಿಮಾ ನಮಗೆಲ್ಲರಿಗೂ ಗೊತ್ತು ಈ ಥರದ ಐಡಿಯಾ ಇಟ್ಕೊಂಡು ಇಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸು ಆಗಿದೆ, ಅದು ಸಿನಿಮಾ ಚೆನ್ನಾಗಿ ಪೊಸಿಷನ್ ಆಗುತ್ತೆ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಎನಿ ಆ್ಯಕ್ಟರ್. ಅಂಥದ್ದರಲ್ಲಿ ನಮಗೆ ಸ್ಪೆಷಲಿ ನನಗೆ ಆಪರ್ಚುನಿಟಿ ಸಿಕ್ಕಾಗ ಐ ವಾಸ್ ಥ್ರಿಲ್ಡ್. ಒಂದು ಸಿನಿಮಾದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕತ್ತಿಲ್ಲ, ಕಥೆ ಆಗಿರ್ಬೋದು, ಡೈರೆಕ್ಟ್ರು, ಸ್ಕೇಲು, ಅವೆಲ್ಲವೂ ಪ್ರೊಡಕ್ಷನೇ ನೋಡ್ಕೊಳತ್ತೆ, ನಾವು ಸುಮ್ಮನೆ ಆ್ಯಕ್ಟ್ ಮಾಡಿದ್ರೆ ಸಾಕು. ಒಂದು ಇನ್ನೊಂದು ಅಪ್ಪು ಸರ್ ಇರ್ತಾರೆ ಜೊತೇಲಿ, ಅವ್ರ ಜೊತೆ ಒಂದು ಇವಾಗ ಆ್ಯಕ್ಚುಲಿ ಮಿಸ್ ಮಾಡ್ತಾ ಇದ್ದೀವಿ, ಬಟ್ ಸಿಕ್ಕಿದೆ. ನೀವು ಬಂದಿರಲಿಲ್ಲ ಮುಹೂರ್ತಕ್ಕೆ, ಮುಹೂರ್ತದ ದಿನ ಅಪ್ಪು ಸರ್ ಇದ್ದರು, ಫಸ್ಟ್ ಸ್ಕೆಡ್ಯೂಲ್ ಆದಮೇಲೆ ಸಿನಿಮಾ ನೋಡ್ಬಿಟ್ಟು ಅಪ್ರಿಷಿಯೇಟ್ ಮಾಡಿದ್ರು. ಸೊ ಆ ಪ್ರಾಸೆಸ್ಗೋಸ್ಕರ ಐ ವಾಸ್ ವೆರಿ ಎಕ್ಸೈಟೆಡ್ ಟು ಬಿ ಎ ಪಾರ್ಟ್ ಆಫ್ ಪಿ ಆರ್ ಕೆ ಪ್ರೊಡಕ್ಷನ್. ಯಾ, ಐ ಆಮ್ ವೆರಿ ಲಕ್ಕಿ ಇನ್ ಫ್ಯಾಕ್ಟ್. ಅವರು ನೋಡಿ ಅವರು ಸೆಲೆಕ್ಟ್ ಮಾಡಿರೋ ಕಥೆಯಲ್ಲಿ ನಾನು ಪಾರ್ಟ್ ಆಗಿರೋದು, ಇಟ್ಸ್ ವೆರಿ ಲಕ್ಕಿ ಅಂತ ಹೇಳ್ತೀನಿ. ಮೇಡಮ್, ನೀವು ಡಾಕ್ಟರ್ ರೋಲ್ ಮಾಡ್ತಾ ಇರುವಾಗ ರಿಯಲ್ ಆಗಿ ಯಾವ್ದಾದ್ರು ಡಾಕ್ಟರ್ನ ಮೀಟ್ ಮಾಡಿದ್ದು ಅಥವಾ, ಯಾಕೆಂದರೆ ಆಯಾ ಪ್ರೊಫೆಷನ್ ತಕ್ಕಂಗೆ ನಮ್ಮ ಬಿಹೇವಿಯರ್ ಎಲ್ಲ ಚೇಂಜ್ ಆಗಬೇಕಾಗುತ್ತೆ, ಅವರು ವರ್ತಿಸೋ ರೀತಿ ಅದೆಲ್ಲ ಚೇಂಜ್ ಇರುತ್ತೆ, ನೀವು ಯಾರು ಮೀಟ್ ಮಾಡಿದ್ರೆ ಅಥವಾ ಡಾಕ್ಟರ್ನ ಹೇಗೆ ಅರ್ಥ ಮಾಡ್ಕೊಂಡ್ರಿ? ಇಲ್ಲ ಸಿ, ಆ್ಯಸ್ ಡಾಕ್ಟರ್ ಅಂದರೆ ನಾವೆಲ್ಲರೂ ನಮಗೊಂದು ಎಕ್ಸ್ಪೀರಿಯೆನ್ಸ್ ಇದ್ದೇ ಇರುತ್ತೆ. ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿರ್ತೀವಿ, ಡಾಕ್ಟರ್ಸ್ ನೋಡಿರ್ತೀವಿ, ದೇರ್ಸ್ ಅ ಸೆಟ್ ಆಫ್ ಡಾಕ್ಟರ್ಸ್ ವಿ ಆಲ್ ಕಮ್ ಅಕ್ರಾಸ್ ಇನ್ ಅವರ್ ಲೈಫ್. ಸೊ ಅದ್ರ ಬಗ್ಗೆ ಐಡಿಯಾ ಇತ್ತು. ಬಟ್ ಏನಂದರೆ, ಆ ಡೈರೆಕ್ಟರ್ಸ್ ವರ್ ವೆರಿ ಕ್ಲಿಯರ್ ದಟ್ ತುಂಬ ನ್ಯಾಚುರಲ್ ಆಗಿರಬೇಕು, ಡೋಂಟ್ ಟ್ರೈ ಟು ಬಿ ಲೈಕ್ ಸಂಬಡಿ ಎಲ್ಸ್, ನಿಮ್ಮ ಮ್ಯಾನರಿಸಮ್ ನಿಮ್ಮ ಬಿಹೇವಿಯರ್ ಇರಬೇಕು. ಬಟ್ ವಿತ್ ಆಲ್ ದಟ್ ಏನು ನಡೀತಿರುತ್ತೆ ಶ್ರದ್ಧಾ ಲೈಫಲ್ಲಿ ಅದೆಲ್ಲ ತಲೆಯಲ್ಲಿರಲಿ, ಬಟ್ ನಿಮ್ಮ ಬಿಹೇವಿಯರ್ ಎಲ್ಲ ನ್ಯಾಚುರಲ್ ಆಗೇ ಇರಲಿ ಅಂತ ಹೇಳಿದರು. ಬಟ್ ಬಿಫೋರ್ ದ್ಯಾಟ್ ನಮಗೆ ಇಲ್ಲಿ ಸಾಕಷ್ಟು ಸೀನ್ಸಲ್ಲಿ ಸಿ ಪಿ ಆರ್ ಕೊಡೋದಾಗಲಿ ಆ್ಯಂಡ್ ಒಂದಷ್ಟು
ಆಕ್ಟಿವಿಟಿಯಲ್ಲಿ ವಿ ನೀಡೆಡ್ ದಟ್ ಮೆಡಿಕಲ್ ಸೂಪರ್ವೈಸೇಷನ್. ಸೊ ಅದಕ್ಕೆ ಮೆಡಿಕಲ್ ಸೂಪರ್ವೈಸರ್ ಆಗಿ ಒಬ್ರು ಬಂದಿದ್ರು ಡ್ಯೂರಿಂಗ್ ಲೈಕ್ ನಾವು ಶೂಟ್ ಶುರು ಮಾಡೋಕ್ಕೆ ಮುಂಚೆ ವಿ ಹ್ಯಾಡ್ ಪೀಪಲ್ ಕಮಿಂಗ್ ಇನ್ ಆ್ಯಂಡ್ ಟೀಚಿಂಗ್ ಅಸ್ ಹೇಗೆ ಸಿ ಪಿ ಆರ್ ಮಾಡಬೇಕು ಆ್ಯಂಡ್ ಏನು ಅದ್ರದ್ದು ಏನು ರೀಸನ್ನು ನಾವು ಮಾಡಬೇಕು ಹೇಗೆ ಎಲ್ಲದ್ರ ಬಗ್ಗೆ ಒಂದು ನಾಲೆಡ್ಜ್ ಅಂತ ಇತ್ತು. ಸೊ ಆಲ್ಮೋಸ್ಟ್ 1.5-2 hours ನಮಗೆ ಕೂತ್ಕೊಂಡು ಅವರು ನೀಟಾಗಿ ಎಲ್ಲ ಹೇಳ್ಕೊಟ್ರು. ಆ್ಯಂಡ್ ಈವನ್ ನಾವು ಅದ್ರ ಬಗ್ಗೆ ಎಲ್ಲ ನಾನು ಎಲ್ಲರ ಹತ್ರ ಹೇಳ್ತೀನಿ. ಆ್ಯಂಡ್ ಆವಾಗಲೂ ಕೂಡ ನಾನು ಆ ಕ್ಲಾಸ್ ಆದಮೇಲೆ ನಾನು ನನ್ನ ಫ್ರೆಂಡ್ಸ್ ಒಂದಷ್ಟು ನಮ್ಮ ಮೆಡಿಕಲ್ ಸ್ಟೂಡೆಂಟ್ಸು ಅವ್ರಿಗೆಲ್ಲ ನಮಗೇನೋ ಹೊಸದಾಗಿ ಕಲ್ತಿರ್ತೀವಲ್ಲ. ಸೊ ನಾನು ಅವ್ರ ಹತ್ರ ಶೇರ್ ಮಾಡಬೇಕಾದ್ರೆ ಅವರೆಲ್ಲ ಏ ಪರವಾಗಿಲ್ವ ಎಲ್ಲ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಆ್ಯಂಡ್ ನಿನಗೂ ಪರವಾಗಿಲ್ಲ ಬರುತ್ತೆ ಬಿಕಾಸ್ ಇದೆಲ್ಲ ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಡಾಕ್ಟರ್ಸ್ಗೆ ಟ್ರೀಟ್ಮೆಂಟ್ ಕೊಡ್ಬೋದು ಈಗ ನೀವು ಎಮರ್ಜೆನ್ಸಿ ಇದ್ರೆ ಎಮರ್ಜೆನ್ಸಿ ಯಾರಾದರೂ ಹಾಂ ಸಿ ಪಿ ಆರ್ ಟ್ರೀಟ್ಮೆಂಟ್ ಅದೆಲ್ಲ ಇದ್ರೆ ನಮ್ಗೆಲ್ಲರಿಗೂ ಒಂದು ಡೆಫಿನೆಟ್ಲಿ ಒಂದು ಐಡಿಯಾ ಇದೆ ಖಂಡಿತವಾಗ್ಲೂ. ಐ ಥಿಂಕ್ ಎಲ್ಲರೂ ಆಸ್ ನಾರ್ಮಲ್ ಪೀಪಲು ಮಾಡ್ಬೋದು ಸಿ ಪಿ ಆರ್ನ, ಬರೀ ಡಾಕ್ಟರ್ಸ್ ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಮಾತ್ರ ಮಾಡಬೇಕನ್ನೋದೇನಿಲ್ಲ. ಸೊ ಅದು ಒಂದು ಕಲಿಯುವಂಥ ಅವಕಾಶ ಇತ್ತು. ಸೊ ಆ ರೀತಿಯ ಪ್ರೆಪ್ ಚೆನ್ನಾಗಿತ್ತು. ಪಿ ಆರ್ ಕೆ ಬ್ಯಾನರ್ ಅಶ್ವಿನಿ ಮೇಡಮ್ ಹೇಗೆ ನೋಡ್ಕೊಂಡ್ರು, ಆಶಿಕಾ ಅವ್ರಿಗೆ ಎಷ್ಟು ರೆಮ್ಯುನರೇಷನ್ ಕೊಟ್ಟರು? ರೆಮ್ಯುನರೇಷನ್ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ ಅಲ್ಲ. ಸಿ ರೆಮ್ಯುನರೇಷನ್ ಅನ್ನೋದಕ್ಕಿಂತ ಹೆಚ್ಚಾಗಿ ದೇ ವಾಸ್ ಅ ಲಾಟ್ ಆಫ್ ಬ್ಯೂಟಿಫುಲ್ ಲೈಕ್ ಮೂಮೆಂಟ್ಸ್ ಅಂತ ಹೇಳ್ಬೋದು. ತುಂಬಾ ಲೈಕ್ ಪ್ರವೀಣ್ ಅವ್ರು ಹೇಳ್ದಂಗೆ ನನಗೂ ಫಸ್ಟ್ ಈ ಪಿ ಆರ್ ಕೆ ಸಂಸ್ಥೆಯಿಂದ ಓಟು ಅಂದಾಗಲೇ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಅಪ್ಪು ಸರ್ ಜೊತೆ ಒಂದಷ್ಟು ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅವರು ಆ್ಯಸ್ ಅವ್ರ ಸಿನಿಮಾಗೆ ಹೀರೋಯಿನ್ ಅಂತ ಕನ್ಸಿಡರ್ ಮಾಡಿದ್ದಾರೆ ಅಂಥದ್ದು. ಸೊ ಅದು ತುಂಬಾ ಖುಷಿ ಆಗೋದು ಬಿಕಾಸ್ ನಾನು ಎಲ್ಲೋ ಆದಮೇಲೆ ನಾನು ಆ ಟೈಮಲ್ಲೇ ಶೂಟ್ ಮಾಡೋ ಟೈಮಲ್ಲೇ ನನಗೆ ಯಾರೋ ಹೇಳಬೇಕಾರೆ ಲೈಕ್ ಅವ್ರ ಸಿನಿಮಾಲು ನಾನು ಮಾಡ್ತಿದ್ದೆ, ಅವ್ರು ನನಗೆ ಹೇಳಿದ್ರು ಹಾಂ ಮೊನ್ನೆ ಅಪ್ಪು ಸರ್ ಸಿಕ್ಕಿದ್ರು ಅವ್ರು ಹೇಳ್ತಾ ಇದ್ರು ಆಶಿಕಾ ಅಂದಿದ ತಕ್ಷಣ ಹಾಂ ನಮ್ಮ ಹೀರೋಯಿನ್ನು ಅಂತ ಹೇಳೋದು. ಸೊ ದಟ್ ಇಸ್ ಸಮಥಿಂಗ್ ಲೈಕ್ ನಮ್ಮ ಹೀರೋಯಿನ್ ಅಂತ ಹೇಳೋದು ಅವ್ರ ಪ್ರೊಡಕ್ಷನಲ್ಲಿ ಮಾಡುವಂಥದ್ದೇ ಒಂದು ತುಂಬ ದೊಡ್ಡ ವಿಷಯ. ಆ್ಯಂಡ್ ಎವ್ರಿಥಿಂಗ್ ವಾಸ್ ಲೈಕ್ ಟೇಕನ್ ಕೇರ್ ವೆಲ್, ಎಲ್ಲವೂ ಟ್ರೀಟ್ಮೆಂಟ್ ವೈಸ್ ಎಲ್ಲವೂ. ಐ ವಾಸ್ ನಾನು ಯಾವಾಗಲೂ ಅಂದ್ಕೊತಿದ್ದೆ ಐ ವಾಸ್ ಟ್ರೀಟೆಡ್ ಲೈಕ್ ಅ ಹೀರೋ, ಲೈಕ್ ಹೌ ಆಲ್ ದ ಹೀರೋಸ್ ವಿಲ್ ಬಿ ಟ್ರೀಟೆಡ್ ಅಂತ. ಸೊ ವಿ ವರ್ ಆಲ್ ವೆರಿ ವೆಲ್ ಟ್ರೀಟೆಡ್, ತುಂಬ ಒಳ್ಳೆ ಹಾಸ್ಪಿಟಾಲಿಟಿ ಇತ್ತು. ಬಿಕಾಸ್ ಆ್ಯಸ್ ಆ್ಯಕ್ಟರ್ ಅಂದರೆ ಇಡೀ ಪ್ರೊಡಕ್ಷನ್ಗೆ ಗೊತ್ತು ಹೆಂಗೆ ಅಪ್ಪು ಸರ್ ಇದ್ರು ಬಂದರು ಅಂತ. ಸೊ ಅವರು ಯಾವುದೇ ಆ್ಯಕ್ಟರ್ನ ಹೇಗೆ ನೋಡ್ಕೋಬೇಕು ಅನ್ನೋದು ಐ ಥಿಂಕ್ ಅವ್ರಿಗಿನ್ನ ಇನ್ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಸೊ ಅದು ಒಂದು ಆ್ಯಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ಬಂದಿದ್ದರಿಂದ ನಮ್ಮನ್ನೆಲ್ಲ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ದೇ ವಾಸ್ ಲೈಕ್ ಲೈಕ್ ಹೀ ಸೆಡ್ ಈ ರೀತಿಯಾದ ಒಂದು ಆಲ್ರೆಡಿ ವೆಲ್ ಎಸ್ಟಾಬ್ಲಿಷ್ಡ್ ಬ್ಯಾನರಲ್ಲಿ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ವೈಸ್. ಸೊ ಇಟ್ ವಾಸ್ ಆಲ್ ಟೇಕನ್ ಕೇರ್. ಆ್ಯಂಡ್ ಅಶ್ವಿನಿ ಮ್ಯಾಮ್ ಇಸ್ ಲೈಕ್ ಜಾಸ್ತಿ ಹೆಚ್ಚಾಗಿ ಮಾತಾಡ್ತಿರಲಿಲ್ಲ ಮುಂಚೆ ಎಲ್ಲ, ಬಟ್ ಇವಾಗ ಒಂದು ಸ್ವಲ್ಪ ಅವಾಗವಾಗ ಸಿಕ್ಕಿ ಮಾತಾಡ್ತಾರೆ. ಶಿ ಇಸ್ ಆ್ಯಕ್ಚುಲಿ ವೆರಿ ವೆರಿ ನೈಸ್, ಒಳ್ಳೆ ಕಾನ್ವರ್ಸೇಷನ್ ಮಾಡ್ಬೋದು. ಆ್ಯಂಡ್ ಅವರು ಅವ್ರಿಗೆ ಸಿನಿಮಾಗಳ ಬಗ್ಗೆ ಒಂದಷ್ಟು ಅವರೇ ಇಮೇಲ್ಸ್ ಓದುವಂಥದ್ದು ಇದ್ರದ್ದು ಏನು ಸ್ಕ್ರಿಪ್ಟ್ಗಳನ್ನ ಎಲ್ಲದನ್ನು. ಸೊ ಅ ಲಾಟ್ ಆಫ್ ಥಿಂಗ್ಸ್ ವಿ ಶೇರ್ ಆ್ಯಂಡ್ ಶಿ ಇಸ್ ರಿಲಿ ಸ್ವೀಟ್. ಎಲ್ಲೂ ನಮಗೆ ಒಂದು ಸೂಪರ್ ಸ್ಟಾರ್ ಹೆಂಡತಿ ಹಾಗೆ ಹೀಗೆ ಅಂತ ನೆವರ್ ಫೆಲ್ಟ್. ಶಿ ಸೋ ಸಿಂಪಲ್ ಆ್ಯಂಡ್ ಗ್ರೌಂಡೆಡ್ ಜಸ್ಟ್ ಲೈಕ್ ಅಪ್ಪು ಸರ್. ಸರ್ ಟ್ರೈಲರ್ ನೋಡಿದಾಗ ಮೆಡಿಕಲ್ ಜೊತೆಗೆ ಯಕ್ಷಗಾನ ಬರುತ್ತೆ, ಮತ್ತೇನು ಅಪ್ಪ ಮಗಳದ್ದು ರಿಲೇಷನ್ಶಿಪ್ ಇರುತ್ತೆ, ಏನದೆಲ್ಲ ಅಂತ? ಅದು ಸಿನಿಮಾನೇ ನೋಡ್ಬೇಕು. ಶ್ರದ್ಧಾ ಅವರ ಚೈಲ್ಡ್ಹುಡ್ ಬರುತ್ತೆ ಅದು. ಅದು ನನ್ನ ಯಂಗರ್ ವರ್ಷನ್ ಮತ್ತೆ ಅಪ್ಪನ ಮಧ್ಯೆ ಇರುವಂತ ಒಂದು ಬಾಂಡ್. ಲೈಕ್ ಅಂದ್ರೆ ಓಟು ಅಂದ್ರೆ ಲೈಕ್ ವಿ ಆಲ್ರೆಡಿ ಸೆಟ್, ಬರೀ ನಾವು ಉಸಿರಾಡೋ ಓಟು ಅಲ್ಲದೆ ಇಟ್ಸ್ ಅಬೌಟ್ ದ ನಾವು ಒಂದಷ್ಟು ಜನನ ಬಿಟ್ಟು ಇರೋಕ್ಕಾಗದೇ ಇರೋವಂಥದ್ದು ಇರುತ್ತೆ. ಸೊ ಇರ್ತಾರೆ ಸಾಕಷ್ಟು ಜನ. ಸೊ ಅದನ್ನು ಕೂಡ ಒಟ್ಟು ಸಿಂಬಲೈಸ್ ಮಾಡುತ್ತೆ ಲವ್ ಅನ್ನೋ ಒಂದು ಕಾನ್ಸೆಪ್ಟ್ನ. ಇಟ್ಸ್ ನಾಟ್ ಜಸ್ಟ್ ರಿಲೇಷನ್ಶಿಪ್ ಬಿಟ್ವೀನ್ ದ ತ್ರೀ ಆಫ್ ಅರ್ಸ್ ಇನ್ ದ ಮೂವಿ, ಅಪ್ಪನ ಜೊತೆ ಆ್ಯಂಡ್ ಆ ರೀತಿ ಅದು ಕನೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಅದನ್ನು ತುಂಬ ಹೇಳಲಿಕ್ಕಾಗಲ್ಲ, ಅದನ್ನು ಸಿನಿಮಾ ನೋಡಿದ್ರೆ ಚೆನ್ನಾಗಿರುತ್ತೆ. ಕನ್ನಡ ಜೊತೆಗೆ ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡಿದ್ರಿ. ಸೊ ಮುಂದೆ ಕನ್ನಡ ಮತ್ತು ಬೇರೆ ಭಾಷೆ ಬ್ಯಾಲೆನ್ಸ್ ಮಾಡ್ತೀರಾ? ಈ ಕಡೆ ಜಾಸ್ತಿ ಇರುತ್ತಾ ಆ ಕಡೆ ಜಾಸ್ತಿ ಇರುತ್ತಾ, ಅಲ್ಲಿ ಅವಕಾಶ ಹೆಂಗಿದೆ ಆಫ್ಟರ್ ತೆಲುಗು ಸಿನಿಮಾ? ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇದೆ. ಆದರೆ ನನಗೆ ಇವಾಗ ಒಂಥರ, ಮುಂಚೆ ಆದರೆ ಬರೀ ಕನ್ನಡ ಸಿನಿಮಾಗಳಲ್ಲಿ ಬಂದಿದ್ದ ಸಿನಿಮಾಗಳನ್ನ ಚೂಸ್ ಮಾಡಬೇಕಿತ್ತು. ಇವಾಗ ಫ್ಲ್ಯಾಟರ್ ದೊಡ್ಡದಾಗಿದೆ, ತೆಲುಗು ತಮಿಳಲ್ಲೂ ಇದೆ, ಆ್ಯಂಡ್ ಒಂದಷ್ಟು ಹಿಂದಿ ಸ್ಕ್ರಿಪ್ಟ್ಸ್ಗಳನ್ನು ನೋಡ್ತಾ ಇದ್ದೀನಿ. ಸೊ ದಿಸ್ ಲೈಕ್ ಹೆಚ್ಚಾಗಿರೋ ಆಪ್ಷನ್ಸ್ ಇದೆ. ಸೊ ಇವಾಗ ಐ ಥಿಂಕ್ ಇಟ್ಸ್ ಈಸಿಯರ್ ಟು ಚೂಸ್ ಬಿಟ್ವೀನ್ ಗುಡ್ ಸ್ಕ್ರಿಪ್ಟ್ಸ್. ನನ್ನ ಲ್ಯಾಂಗ್ವೇಜ್ ಅಂತ ನೋಡೋದಕ್ಕೆ ಹೋಗೋದಿಲ್ಲ, ಬಟ್ ಡೆಫಿನೆಟ್ಲಿ ಕನ್ನಡ ಸಿನಿಮಾಗಳಿಂದ ನಾನು ಬೆಳೆದಂಥದ್ದು, ಜನಗಳಿಂದನೇ ಬೇರೆ ಲ್ಯಾಂಗ್ವೇಜ್ಗೂ ಹೋದಂಥದ್ದು. ಸೊ
ಇಲ್ಲಿ ಒಳ್ಳೆ ಸ್ಕ್ರಿಪ್ಟ್ ಮಾಡೋಕ್ಕೆ ಯಾವಾಗಲೂ ಕಾಯ್ತಾ ಇರ್ತೀನಿ, ಬಟ್ ಬೇರೆ ಕಡೆ ಒಳ್ಳೆ ಸ್ಕ್ರಿಪ್ಟ್ ಬಂದಾಗ ಐ ವಿಲ್ ಡೆಫಿನೆಟ್ಲಿ ಟೇಕ್ ಅಪ್, ಬಿಕಾಸ್ ಆಸ್ ಆನ್ ಆ್ಯಕ್ಟರ್ ನನಗೆ ನಾನು ಎಕ್ಸ್ಪ್ಲೋರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ನಾನು ಆದಷ್ಟು ಈಗಲೂ ಕೂಡ, ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಯಿತು ತೆಲುಗು ಶುರು ಮಾಡಿ, ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಸೊ ಹೋಪ್ಫುಲಿ ಐ ಕ್ಯಾನ್ ಡೂ ದ್ಯಾಟ್ ಈವನ್ ಫರ್ದರ್. ಹೀರೋಯಿನ್ಸ್ಗೆ ಇಲ್ಲಿ ಒಳ್ಳೆ ರೋಲ್ ಬರೀತಾರ ನಿಮ್ಮ ಪ್ರಕಾರ ಹೇಗೆ ಅನ್ಸುತ್ತೆ? ಕೆಲವೊಬ್ರು ಹೀರೋಯಿನ್ಸ್ ಅವಾಗವಾಗ ಹೇಳ್ತಿರ್ತಾರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಬಂದು ಹೋಗ್ತೀವಿ, ಬಟ್ ಈ ಸಿನಿಮಾದಲ್ಲಿ ಹೀರೋಯಿನ್ಗೆ ಅಂತಲೇ ಒಂದು ರೋಲ್ ಇದೆ, ಆ ಥರದ್ದು ಬರೀತಾರ ಅಥವಾ ಬರಿಬೇಕಾ, ಹೇಗೆ ಅನಿಸುತ್ತೆ ನಿಮಗೆ? ಐ ಥಿಂಕ್ ಟೈಮ್ ಇಸ್ ಚೇಂಜಿಂಗ್, ತುಂಬ ಇವಾಲ್ವ್ಡ್ ಆಗಿದೆ ಆ ಟೈಮ್ಗಿಂತ ಯೋಚನೆ ಮಾಡೋದಾದರೆ. ಲೈಕ್ ದ ಟೈಮ್ ನಾನು ಬಂದಿದ್ದ ಟೈಮ್ಗಿಂತ ಆಲ್ಮೋಸ್ಟ್ 7-8 ಇಯರ್ಸ್ ಆಗ್ತಾ ಬಂತು. ಆ ಟೈಮ್ಗೂ ಈ ಟೈಮ್ಗೂ ತುಂಬಾ ವ್ಯತ್ಯಾಸ ಇದೆ. ಸೊ ಐ ಥಿಂಕ್ ಇನ್ನೂ ಮುಂದಕ್ಕೆ ತುಂಬಾ ಎವಾಲ್ವ್ ಆಗುವಂಥದ್ದಿದೆ. ದೆರ್ ಇಸ್ ನೋ ಲೈಕ್ ಬರೀ ಹೀರೋ ಸಬ್ಜೆಕ್ಟು ಹೀರೋಯಿನ್ ಸಬ್ಜೆಕ್ಟ್ ಅಂತ ಇಲ್ಲ, ಇಟ್ಸ್ ಅ ಮಿಕ್ಸ್ ಆಫ್ ಎವ್ರಿಥಿಂಗ್ ಇವಾಗ. ಸೊ ಹೆಣ್ಮಕ್ಳಿಗೂ ಒಳ್ಳೊಳ್ಳೆ ರೋಲ್ಗಳನ್ನ ಬರೀತಾ ಇದ್ದಾರೆ. ಓಟು ಇಸ್ ಒನ್ ಸಚ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾದ ಸ್ಕ್ರಿಪ್ಟ್ಗಳು ಬಂದಾಗ ನಮಗೂ ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ. ಎಲ್ಲ ರೀತಿಯಾದ ಸಿನಿಮಾಗಳನ್ನು ಮಾಡಬೇಕನ್ನೋದು ಇರುತ್ತೆ. ಅಂದರೆ ಇನ್ನೂ ಹೆಚ್ಚಾಗಿ ಕನ್ನಡದಲ್ಲಿ ಹೀರೋಯಿನ್ಗೆ, ಈಗ ಬಿಗ್ ಹೀರೋ ಅಥವಾ ಸ್ಟಾರ್ ಹೀರೋ ಸಿನಿಮಾಗಳಲ್ಲೂ ಈ ರೀತಿಯಾದ ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್ ಹೀರೋಯಿನ್ ಕ್ಯಾರೆಕ್ಟರ್ಸ್ ಬರಬೇಕು ಅನ್ನೋದು ನನ್ನ ಒಪಿನಿಯನ್ನು. ನಾಟ್ ಜಸ್ಟ್ ಬರೀ ಹೀರೋಯಿನ್ ಓರಿಯೆಂಟೆಡ್ ಅದೇ ರೀತಿ ಅದಕ್ಕೆ ಸೀಮಿತವಾಗಲ್ಲದೆ ಒಂದು ಬಿಗ್ ಒಂದು ಸ್ಟೋರಿ ಓರಿಯೆಂಟೆಡ್, ಸ್ಟೋರಿ ಶುಡ್ ಡ್ರೈವ್ ನಾಟ್ ಜಸ್ಟ್ ಹೀರೋ, ಆ ರೀತಿಯಾದ ಕಂಟೆಂಟು ಬರಬೇಕು. ಅದರಲ್ಲಿ ಒಂದಷ್ಟು ಹೆಣ್ಮಕ್ಳಿಗೂ ಒಳ್ಳೆ ರೋಲ್ಗಳನ್ನ ಬರೀಬೇಕು ಅನ್ನೋದು ನನ್ನ ಒಂದು ಒಪಿನಿಯನ್. ಸರ್, ಇಂಡಸ್ಟ್ರಿಯಲ್ಲಿ ಪ್ರತಿ ಆರ್ಟಿಸ್ಟ್ಗೂ ಸೋಲು ಗೆಲುವು ಎರಡೂ ಇರುತ್ತೆ, ಹೆಂಗೆ ಏನು ಕಲಿಸುತ್ತೆ ಅದು, ಅದೇನು ಕಲಿಸುತ್ತೆ, ಇದೇನು ಕಲಿಸುತ್ತೆ ನಿಮ್ಮ ಲೈಫಲ್ಲಿ ಅಂತ? ಅಲ್ಲ, ಸೋಲು ಆಲ್ವೇಸ್ ಒಳ್ಳೆಯದು, ಗೆಲುವು ನಿಮಗೆ ಕನ್ಫ್ಯೂಸ್ ಮಾಡುತ್ತೆ. ಹೌದು, ಈಗ ಅಂದರೆ ಗೆಲುವು ಯಾವಾಗಲೂ ಅಷ್ಟೇ, ಇಟ್ಸ್ ಅ ಸೈಕಲ್. ನೀವು ಸೋಲನ್ನ ಎಷ್ಟು ಸ್ಟೇಬಲಾಗಿ ಹ್ಯಾಂಡಲ್ ಮಾಡೋ ಶಕ್ತಿ ಇರೋದು, ಅಂದರೆ ಸೋಲು ಯಾವಾಗಲೂ ನಿಮ್ಮನ್ನು ಪವರ್ಫುಲ್ ಮಾಡುತ್ತೆ, ಶಕ್ತಿ ಕೊಡುತ್ತೆ. ಸೊ ಸೋಲನ್ನ ಹ್ಯಾಂಡಲ್ ಮಾಡೋ ಶಕ್ತಿ ಬಂದಾಗ ಗೆಲುವನ್ನು ಕೂಡ ಸಿಂಪಲಾಗಿ ಹ್ಯಾಂಡಲ್ ಮಾಡ್ತಾರೆ. ಇಟ್ಸ್ ಸಕ್ಸಸ್ ಇಸ್ ಮೋರ್ ಹಾರ್ಡರ್ ದೆನ್ ಏನು ಫೇಲ್ಯೂರ್ ಮೇಂಟೈನ್ ಮಾಡೋದು. ಸೊ ಯಾವಾಗಲೂ ಅದು ಇಮ್ಮಿಡಿಯೇಟಾಗಿ ಸಕ್ಸಸ್ ಸಿಗೋದಕ್ಕಿಂತ ಸೋತು ಗೆಲ್ಲೋದು ಇಟ್ಸ್ ಎ ಗುಡ್ ಥಿಂಗ್ ನನ್ನ ಪ್ರಕಾರ. ಮೇಡಮ್, ನಿಮಗೆ ನೀವು ಸೋಲನ್ನು ಹೇಗೆ ನೋಡ್ತೀರಾ? ಯಾವ್ದಾದ್ರು ಸಿನಿಮಾ ಸೋತಾಗ ತುಂಬ ಬೇಜಾರಾಗೋದು ಆ ಥರ ಆಗಿದೆಯಾ ಅಂತ? ಆಗಿರುತ್ತೆ. ಅಂದರೆ ಅ ಲಾಟ್ ಆಫ್ ಫಿಲ್ಮ್ಸ್ ನಾವು ಕೇಳಿದಾಗ, ಕತೆ ಕೇಳಿದಾಗ ಅಥವಾ ನಾವು ಶೂಟ್ ಮಾಡಿದಾಗ ತುಂಬ ಎಕ್ಸೈಟಿಂಗಾಗಿ ಚೆನ್ನಾಗಿ ಅನಿಸಿರುತ್ತೆ, ಬಟ್ ಸಮ್ಹೌ ಸಮಥಿಂಗ್ ವುಡಂಟ್ ಹ್ಯಾವ್ ವರ್ಕ್ಡ್. ಸೊ ನಾವು ಅದರದ್ದು ರೀಸನ್ ಹುಡುಕ್ತಾ ಹೋಗ್ತೀವಿ ಆ ಸೋಲನ್ನು ಕಂಡಾಗ. ಸೊ ಏನಕ್ಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು ಅಂತ. ಐ ಥಿಂಕ್ ದಟ್ ಇಸ್ ಗುಡ್, ಬಿಕಾಸ್ ನಾವು ನಮ್ಮ ಮುಂದಿನ ಹೆಜ್ಜೆಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತೀವಿ, ಆ್ಯಂಡ್ ವಿ ಮೇಕ್ ಶೋರ್ ಆ ಮಾಡಿದ ಮಿಸ್ಟೇಕ್ಗಳು ಮಾಡಬಾರ್ದು. ಸಮಟೈಮ್ಸ್ ನಮ್ಮ ಕೈಯಲ್ಲಿರಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿ ಅದು ರಿಲೀಸ್ ಆದ್ರೂ ಅದು ಒಳ್ಳೆ ರೀತಿಯಲ್ಲಿ ಅದು ಪ್ರಮೋಟ್ ಆಗಿ ಜನ ಬಂದು ಥಿಯೇಟ್ರಲ್ಲಿ ನೋಡೋದಿಲ್ಲ. ಸೊ ಸಮಟೈಮ್ಸ್ ಇಟ್ಸ್ ಆಲ್ಸೋ ಲಕ್ ಅನಿಸುತ್ತೆ, ಯು ಹ್ಯಾವ್ ಟು ಬಿ ಲಕ್ಕಿ ಆಲ್ಸೋ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಸೋಲು ಗೆಲುವು ಐ ಥಿಂಕ್ ಇಟ್ಸ್ ಎರಡು ಬ್ಯಾಲೆನ್ಸ್ ಇದ್ರೇ ಸರಿ. ನಾನು ಅದನ್ನು ನೆಗೆಟಿವ್ ಆಗಿ ನೋಡೋಕೆ ಹೋಗಲ್ಲ, ಅದನ್ನು ಒಂದು ಪಾಸಿಟಿವ್ ಸ್ಟೆಪ್ ಅಂತಾನೆ ನೋಡ್ತೀವಿ. ಆಬ್ವಿಯಸ್ಲಿ ಎಲ್ಲರೂ ಪಾಸಿಟಿವ್ನೇ ಜಾಸ್ತಿ ಇಷ್ಟಪಡ್ತೀವಿ, ಎಕ್ಸ್ಪೆಕ್ಟ್ ಮಾಡ್ತೀವಿ, ಹಾಗಂತ ಸೋಲಾಗಲಿ ಅಂತ ಯಾರೂ ಇದು ಮಾಡಲ್ಲ. ಬಟ್ ಅದನ್ನು ಬಂದಾಗ್ಲೂ ತುಂಬ ಬ್ಯಾಲೆನ್ಸ್ಡ್ ಆಗೇನೆ ರಿಸೀವ್ ಮಾಡೋಷ್ಟು ಇವಾಗ ಮೆಚ್ಯೂರಿಟಿ ಬಂದಿದೆ. ಸೂಪರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡೋಕ್ಕೆ. ಖುಷಿಯಾಗಿ ನಿಮ್ಮ ಜೊತೆ ಮಾತಾಡಿ ಸಿನಿಮಾಗಳಿದಾಗಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಚೆನ್ನಾಗಿ ಕ್ವೆಶ್ಚನ್ಸ್ ಕೇಳಿದ್ರ, ವೆರಿ ಸೂಪರ್, ವೆರಿ ಗುಡ್ ಕ್ವೆಶ್ಚನ್ಸ್. ಥ್ಯಾಂಕ್ ಯು. ನಮಗೇನೋ ತುಂಬ ರೊಟೀನಾಗಿ ಆನ್ಸರ್ ಕೊಡ್ದಂಗೆ ಅನಿಸ್ಲಿಲ್ಲ. ಗುಡ್.